ಯಾವಾಗ ಫ್ರಸ್ಟ್ರೇಷನ್ ಹೆಚ್ಚಿಗಾಗುತ್ತೋ, ಯಾವಾಗ ನಿರಾಸೆ ಹೆಚ್ಚಿಗಾಗುತ್ತೋ, ಅದರಿಂದ ಹೊರಗೆ ಬರೋಕ್ಕೆ ಬಹಳ ಪ್ರಯತ್ನ ಪಡ್ತೀರ, ಆದ್ರೆ ಆಗೋದಿಲ್ಲ. ಆ ಕೆಟ್ಟ ವಿಚಾರಗಳಲ್ಲೇ ನೀವು ಕಳೆದೋಗ್ತಾ ಇರ್ತೀರ. ಅದಕ್ಕೆ ನಾನೊಂದು ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ. ಇದೆಷ್ಟು ಈಸಿ ಮತ್ತು ಸಿಂಪಲ್ ಸೊಲ್ಯೂಷನ್ ಇದೆ ಅಂದ್ರೆ, ನೀವೇ ಹೇಳ್ತೀರಾ, ಅಯ್ಯೋ ಇದು ನಂಗೆ ಮೊದಲೇ ಗೊತ್ತಿತ್ತು ಅಂತ. ಯಾವಾಗ ನಾವು ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವೋ, ನಿರಾಸೆಯಲ್ಲಿ ಇರ್ತೀವೋ, ನಮ್ಮ ವಿಚಾರಗಳಲ್ಲಿ ನಾವು ಕಳೆದೋಗಿರ್ತೀವೋ, ಆಗ ಜನರು ಹೇಳ್ತಾರೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಬದುಕು ಅಂತ. ಆದ್ರೆ ಪ್ರೆಸೆಂಟ್ ನಲ್ಲಿ ಬದುಕೋದು ಹೇಗೆ ಅಂತ ಅವ್ರು ಹೇಳೋದಿಲ್ಲ. ಯಾವಾಗ ನಾವು ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವೋ, ಆಗ ನಮ್ಮ ಪೂರಾ ಮೈಂಡ್ ಇಮ್ಯಾಜಿನೇಷನ್ ಅಲ್ಲಿ ಇರುತ್ತೆ ಮತ್ತು ನಮ್ಮ ಮೈಂಡ್ ಫ್ಯೂಚರ್ ನಲ್ಲಿ ಕಳೆದೋಗಿರುತ್ತೆ. ಹೀಗಾದ್ರೆ ಹೇಗೆ, ನಾನೇನ್ ಮಾಡ್ಲಿ, ಮುಂದೇನು, ಇದೇ ರೀತಿ ಯೋಚನೆ ಮಾಡ್ತಿರುತ್ತೆ. ಆ ಸಮಯದಲ್ಲಿ ನೀವು ಒಂದ್ ಕಡೆ ಕೂಡಿ ಕೂತು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗಿ ನಿಮ್ಮ ಉಸಿರು ಒಳಗೆ ಹೋಗೋದು ಮತ್ತು ಹೊರಗೆ ಬರೋದನ್ನ ಗಮನಿಸಿ. ಸಂಪೂರ್ಣ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಇದು ಬಹಳ ಹೊತ್ತೇನು ಬೇಡ, ಕೇವಲ ಒಂದು ಅಥವಾ ಎರಡು ನಿಮಿಷ ಮಾಡಿ ಸಾಕು. ಶಾಂತಾಗಿ ಜೋರಾಗಿ ಉಸಿರು ತಗೊಳ್ಳಿ, ನಿಮ್ಮ ಹೊಟ್ಟೆಯಿಂದ ತಗೊಳ್ಳಿ, ಎದೆಯಿಂದ ಅಲ್ಲ, ಮತ್ತು ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡಿ. ಇದು ಸಿಂಪಲ್ ಟೆಕ್ನಿಕ್, ಇದರಿಂದ ನಿಮ್ಮ ಧ್ಯಾನ ಒಂದು ಕಡೆ ಫೋಕಸ್ ಮಾಡಬಹುದು. ಇದು ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೆ. ಇದರಿಂದ ಕೋತಿತರ ಓಡಾಡ್ತಿರೋ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ ನಲ್ಲಿರುತ್ತೆ, ನಿಮ್ಮ ಮನಸ್ಸು, ನಿಮ್ಮ ವಿಚಾರಗಳು ನಿಮ್ಮ ಕಂಟ್ರೋಲ್ ನಲ್ಲಿರುತ್ತೆ. ಇದಾದ ನಂತರ ನೀವು ಎಲ್ಲಿದ್ದೀರೋ ಅದನ್ನ ಫೀಲ್ ಮಾಡಿ, ಅಂದ್ರೆ ನಿಮ್ಮ ಸುತ್ತಮುತ್ತ ನೋಡಿ, ಕಿಟಕಿ ಓಪನ್ ಮಾಡಿ, ಹೊರಗಡೆ ಮಕ್ಕಳು ಆಟ ಆಡ್ತಿರೋದನ್ನ ನೋಡಿ, ಪ್ರಾಣಿಗಳು ನೋಡಿ, ಪಕ್ಷಿಗಳು ನೋಡಿ, ಗಿಡ ಮರಗಳು ನೋಡಿ, ನಿಮ್ಮ ಸುತ್ತಮುತ್ತ ನೇಚರ್ನ ಫೀಲ್ ಮಾಡಿ. ಎಟ್ ದಿ ಎಂಡ್ ಕಂಪ್ಲೀಟ್ ಆಗಿ ನೀವು ಎಲ್ಲಿದ್ದೀರೋ ಅದನ್ನ ಫೀಲ್ ಮಾಡಿ, ಅಂದ್ರೆ ನೀವಿರೋ ಜಾಗದಲ್ಲಿ ಏನೇನು ಕೇಳಿಸ್ತಾ ಇದೆ ಅದನ್ನ ಕೇಳಿ, ಏನೇನು ಶಬ್ದ ಇದೆ ಅವನ್ನೆಲ್ಲ ಗಮನಿಸಿ, ಅಲ್ಲಿ ಸುತ್ತಮುತ್ತ ನೋಡಿ, ಅಲ್ಲಿ ಬರೋ ವಾಸನೆ ಫೀಲ್ ಮಾಡಿ. ಅಂದ್ರೆ ನೀವು ಪ್ರೆಸೆಂಟ್ ನಲ್ಲಿ ಜೀವಿಸಿ. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಕಾನ್ಶಿಯಸ್ ಆಗ್ತೀರಾ, ಅಲರ್ಟ್ ಆಗ್ತೀರಾ. ನೀವು ಅಲರ್ಟ್ ಆಗೋದ್ರಿಂದ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದು ಒಳ್ಳೆ ಸೊಲ್ಯೂಷನ್ ಕಂಡುಹಿಡಬಹುದು. ಇದಾದ ನಂತರ ನೀವು ಫ್ರಸ್ಟ್ರೇಷನ್ ಅಲ್ಲಿ ಇರೋದಿಲ್ಲ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿಡ್ತೀರಾ. ಇದಾದ ನಂತರ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ಯಾವ ಪ್ರಾಬ್ಲಮ್ ಇಂದ ನೀವು ಫ್ರಸ್ಟ್ರೇಷನ್ ಹೋಗ್ತಿದ್ದೀರೋ, ಯಾವ ಒಂದು ನಷ್ಟ ನಿಮ್ಮ ಫ್ಯೂಚರ್ ನಲ್ಲಿ ಕೆಟ್ಟದ್ ಮಾಡೋ ಸಂಭವ ಇದೆಯೋ, ಅದನ್ನ ಸರಿಪಡಿಸಲು ಈಗ ಸಣ್ಣದಾದ್ರೂ ಪರವಾಗಿಲ್ಲ ಯಾವ ಸ್ಟೆಪ್ ತಗೋಬಹುದು. ನಿಮ್ಮ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಈಗ ನಾನು ಯಾವ ಸ್ಟೆಪ್ ತಗೋಬಹುದು, ಅದ್ರ ಎಫೆಕ್ಟ್ ಸಣ್ಣದಾದ್ರೂ ಪರವಾಗಿಲ್ಲ. ಎಟ್ ದ ಎಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕಡೆ ಒಂದು ಸಣ್ಣ ಹೆಜ್ಜೆಯಾದ್ರೂ ಸ್ಟಾರ್ಟ್ ಮಾಡಿದ್ರಲ್ಲ, ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋ ಕಡೆ ಒಂದು ಸಣ್ಣ ಹೆಜ್ಜೆನೂ ತಗೊಳಲ್ಲ, ಅದನ್ನ ಸ್ಟಾರ್ಟೇ ಮಾಡೋಲ್ಲ, ಅದೇ ನಿಜವಾದ ಪ್ರಾಬ್ಲಮ್. ನಾವು ಫ್ರಸ್ಟ್ರೇಷನ್ ಅಲ್ಲಿ ಹೋಗ್ತೀವಿ, ನಿರಾಶೆ ಆಗ್ತೀವಿ, ಬೇಜಾರಾಗ್ತೀವಿ, ದುಃಖ ಪಡ್ತೀವಿ, ಆದ್ರೆ ಅದನ್ನ ಸಾಲ್ವ್ ಮಾಡೋ ಕಡೆ ಒಂದು ಸಣ್ಣ ಸ್ಟೆಪ್ನು ಸ್ಟಾರ್ಟ್ ಮಾಡೋದಿಲ್ಲ. ಒಂದು ಬಾರಿ ನೀವು ಸೊಲ್ಯೂಷನ್ ಕಡೆ ಹೆಜ್ಜೆ ಹಾಕಿದ್ರೆ ಅದು ಸಣ್ಣದೇ ಆಗಿರ್ಲಿ, ಒಂದು ಬಾರಿ ನೀವು ಶುರು ಮಾಡಿದ ನಂತರ ಅದು ಕಂಟಿನ್ಯೂಸ್ ಆಗಿ ಫ್ಲೋ ನಲ್ಲಿ ಹೋಗ್ತಾ ಇರುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಈ ರೀತಿ ಎಲ್ಲೆಲ್ಲೋ ಹೋಗಿರೋ ನಿಮ್ಮ ವಿಚಾರಗಳನ್ನು ಒಂದು ಕಡೆ ತರಬೇಕು, ಪ್ರೆಸೆಂಟ್ ನಲ್ಲಿ ಜೀವಿಸಬೇಕು, ನೀವು ಅಲರ್ಟ್ ಆಗಬೇಕು, ಕಾನ್ಶಿಯಸ್ ಅಬ್ಸರ್ವರ್ ಆಗಬೇಕು. ಇದಾದ ನಂತರ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಅದನ್ನು ಸಾಲ್ವ್ ಮಾಡೋಕೆ ಏನ್ ಸೊಲ್ಯೂಷನ್ ಇದೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು. ನಾನು ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಯಾವ ಆಕ್ಷನ್ ತಗೋಬಹುದು, ಆ ಆಕ್ಷನ್ ಇಂದ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗಲಿ ಅಂದ್ರೆ ಸ್ವಲ್ಪ ಆದ್ರೂ ನನ್ನ ಪ್ರಾಬ್ಲಮ್ ಕಡಿಮೆ ಆಯ್ತಲ್ಲ, ಅದ್ರ ಬದಲು ಯೋಚನೆ ಮಾಡೋದ್ರಿಂದ ಏನೂ ಆಗ್ತಿರ್ಲಿಲ್ಲ. ಈ ರೀತಿ ಯೋಚನೆ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಲು ನೀವು ಆಕ್ಷನ್ ಸ್ಟಾರ್ಟ್ ಮಾಡಬೇಕು. ನಿಮ್ಮಲ್ಲಿರೋ ಫ್ರಸ್ಟ್ರೇಷನ್, ಡಿಪ್ರೆಷನ್, ಟೆನ್ಷನ್ ಇವನ್ನೆಲ್ಲವನ್ನು ಕಡಿಮೆ ಮಾಡಲು ಒಂದು ಬೆಸ್ಟ್ ಮೆಥಡ್ ಅಂದ್ರೆ ನಿಮ್ಮಲ್ಲಿ ಏನಿದೆಯೋ ಅದರಲ್ಲಿ ನೀವು ಖುಷಿಯಾಗಿರಿ, ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ಯಾವಾಗಾದ್ರೂ ನೀವು ಫ್ರಸ್ಟ್ರೇಷನ್ಗೆ ಹೋದ್ರೆ ಹೀಗೆ ಯೋಚನೆ ಮಾಡಿ, ನಿಮ್ಮ ಹತ್ರ ಮನೆ ಇದೆ, ತಿನ್ನೋದಕ್ಕೆ ಆಹಾರ ಇದೆ, ಮಳೆ ಬಿಸಿಲು ಚಳಿಯಿಂದ ನಿಮ್ಮನ್ನ ನೀವು ಕಾಪಾಡೋಕೆ ನಿಮ್ ಬಳಿ ಎಲ್ಲಾ ವಸ್ತುಗಳು ಇದೆ, ಎಂಜಾಯ್ ಮಾಡೋದಕ್ಕೆ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ ಇದೆ, ಇಷ್ಟೆಲ್ಲ ಇದ್ಮೇಲೆ ನಾನು ಒಂದು ಸಣ್ಣ ಪ್ರಾಬ್ಲಮ್ಗೆ ಎದಕ್ಕೆ ಫ್ರಸ್ಟ್ರೇಷನ್ ಹೋಗ್ತಾ ಇದ್ದೀನಿ, ಎದಕ್ಕೆ ಟೆನ್ಷನ್ ಮಾಡ್ಕೋತಾ ಇದ್ದೀನಿ, ನನ್ನ ಬಳಿ ಏನೇನಿದೆಯೋ ಅದು ಇಲ್ಲದೆ ಹೋಗಿದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಫ್ರಸ್ಟ್ರೇಷನ್ ಹೋಗ್ತಿದ್ದೆ. ಮೊದಲು ನೀವು ಇದನ್ನ ಯೋಚನೆ ಮಾಡಿ, ನೀವು ಯಾವ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ಚಿಂತೆ ಮಾಡೋದ್ರಿಂದ ಒಂದು ವರ್ಷದ ನಂತರ ನಿಮಗೇನಾರು ಎಫೆಕ್ಟ್ ಆಗುತ್ತಾ? ಕೆಲವೊಂದು ಬಾರಿ ಅಂತೂ ನಾವು ಕೆಲವೊಂದು ವಿಚಾರಗಳಿಗೆ ದುಃಖ ಪಡ್ತೀವಿ, ಡಿಪ್ರೆಷನ್ ಹೋಗ್ತೀವಿ, ಅಳ್ತೀವಿ, ತುಂಬಾನೇ ಟೆನ್ಷನ್ ತಗೋತೀವಿ. ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳಾದ ನಂತರ ನಾನು ಇಷ್ಟು ಸಣ್ಣ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದೆ ಅಂತ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತೀವಿ. ಈ ವಿಡಿಯೋ ಶಾರ್ಟ್ ಅಲ್ಲಿ ಹೇಳಬೇಕು, ಕನ್ಕ್ಲೂಷನ್ ಹೇಳಬೇಕು ಅಂತಂದ್ರೆ, ಎಲ್ಲೆಲ್ಲೋ ಹೋಗಿರೋ ನಿಮ್ಮ ಮನಸ್ಸನ್ನು ಒಂದು ಕಡೆ ನಿಯಂತ್ರಣಗೊಳಿಸಿ, ನಿಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡಿ, ಪ್ರೆಸೆಂಟ್ ನಲ್ಲಿ ಜೀವಿಸಿ, ಅಲರ್ಟ್ ಆಗಿ, ಕಾನ್ಶಿಯಸ್ ಅಬ್ಸರ್ವರ್ ಆಗಿ. ಏಕೆಂದ್ರೆ ನಾವು ನಮ್ಮ ವಿಚಾರಗಳಲ್ಲಿ ಕಳೆದೋದಾಗ ಕರೆಕ್ಟ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಇದಾದ ನಂತರ ನಿಮ್ಮ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಈಗ ಟೈಮ್ ವೇಸ್ಟ್ ಮಾಡದೆ ಯಾವ ಆಕ್ಷನ್ ತಗೊಂಡ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಏಕೆಂದ್ರೆ ಸ್ಟಾರ್ಟ್ ಮಾಡದೆ ಬಹಳ ಕಷ್ಟ, ಒಂದ್ಸಲ ಸಾಲ್ವ್ ಮಾಡೋ ಕಡೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾನೆ ಹೋಗುತ್ತೆ. ಇದಾದ ನಂತರ ಈಗ ನಿಮ್ ಬಳಿ ಏನೇನಿದೆ, ಎಷ್ಟೆಲ್ಲ ಇದೆ ಎಂದು ಯೋಚನೆ ಮಾಡಿ, ಅದಕ್ಕೆ ಗ್ರಾಟಿಟ್ಯೂಡ್ ಆಗಿ. ಏಕೆಂದ್ರೆ ನಿಮಗೆ ನಿಮ್ಗಿಂತ ಕಡಿಮೆ ಇದ್ರೂ ಖುಷಿಯಾಗಿರೋರು ಸಿಗ್ತಾರೆ ಮತ್ತು ನಿಮ್ಗಿಂತ ಹೆಚ್ಚಿದ್ರು ದುಃಖ ಇರೋರು ಸಿಗ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ ಮನಸ್ಸುಗಳನ್ನ ಕಮೆಂಟ್ ಮಾಡಿ.
ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಬಾಯ್.